ಕಥಾನಕದ ಪಾಂಡವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಹೇಮಾ. ರಾಜಕೀಯದಲ್ಲಿ ಭ್ರಷ್ಟರೇ ತುಂಬಿದ್ದಾರೆ, ಎಲ್ಲೆಲ್ಲೂ ಹಣ ಹೆಂಡದ ಹೊಳೆ ಹರಿತಾ ಇದೆ. ಇಂಥವರ ನಡುವೆಯೂ ಪ್ರಾಮಾಣಿಕ ನಾಯಕರಿದ್ದಾರೆ. ಅವರು ತುಂಬಾ ಸಿಂಪಲ್, ಸದಾ ರೀಚಬಲ್. ಯಾರವರು? ಇದೇ ಈ ಹೊತ್ತಿನ ವಿಶೇಷ ಕರ್ನಾಟಕದ ಪಾಂಡವರು. ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವವನ್ನೇ ಅಣಕ ಮಾಡುವಂತಿದೆ. ಚುನಾವಣೆ ವೇಳೆ ಹಣ ಹೆಂಡದ ಕೋಡಿ ಹರಿಯುತ್ತೆ. ರಾಜಕಾರಣಿಗಳು ಮತದಾರರನ್ನೇ ಖರೀದಿ ಮಾಡಿಬಿಡ್ತಾರೆ. ಎಲ್ಲೆಲ್ಲೂ ಜಾತಿಯಾಧಾರಿತ ರಾಜಕಾರಣ. ಇಂಥ ಹದಗೆಟ್ಟಿರುವ ವ್ಯವಸ್ಥೆಯಲ್ಲೂ ಕೆಲ ನಾಯಕರು ಪ್ರಜಾಪ್ರಭುತ್ವದ ತತ್ವಗಳನ್ನ ಇಂದಿಗೂ ಪಾಲಿಸ್ತಾ ಇದ್ದಾರೆ. ಅವರು ತುಂಬಾ ಸಿಂಪಲ್, ಸದಾ ಜನರಿಗೆ ರೀಚಬಲ್. ಕರ್ನಾಟಕದ ಅಂಥ ಐವರು ನಾಯಕರನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ ನೋಡಿ. ರಾಜ್ಯ ಚುನಾವಣಾ ಅಖಾಡ ರಂಗೇರಿದೆ. ರಣಕಹಳೆ ಮೊಳಗಿದ್ದು ಮತದಾನಕ್ಕೆ ಬೆರಳೆಣಿಕೆ ದಿನ ಮಾತ್ರ ಬಾಕಿ ಉಳಿದಿದೆ. ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ನಾಯಕರು ಹಣ ಹೆಂಡದ ಹೊಳೆಯನ್ನೇ ಹರಿಸುತ್ತಿದ್ದಾರೆ. ವಾಮ ಮಾರ್ಗವಾದ್ರೂ ಸರಿ, ಗೆಲುವೊಂದೇ ಮುಖ್ಯ ಅನ್ನೋ ಸಿದ್ಧಾಂತ ಇಂದಿನ ನಾಯಕರದ್ದು. ಇಂಥ ನಾಯಕರ ನಡುವೆಯೂ ಇಲ್ಲೋರ್ವ ಹಣ ಹೆಂಡ ಅಬ್ಬರ ಇಲ್ಲದೆ ಸಿಂಪಲ್ ಆಗಿ ಪ್ರಚಾರ ಮಾಡುತ್ತಿದ್ದಾರೆ. ಅವರೇ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಿಮ್ಮನೆ ರತ್ನಾಕರ್. ಕಿಮ್ಮನೆ ರತ್ನಾಕರ್ ಸರಳ ಸಜ್ಜನಿಕೆಗೆ ಹೆಸರಾದ ವ್ಯಕ್ತಿ. ಶಾಸಕರಾಗಿದ್ರೋ ಎಂದೂ ತಾನೋ ಎಂಎಲ್ಎ ಅನ್ನೋ ಅಹಂ ತೋರಿದವರಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕು ಸಾಗಿಸುತ್ತಾ ಹದಗೆಟ್ಟ ಸಮಾಜದಲ್ಲೋ ಸಮಾಜವಾದಿ ಸಿದ್ಧಾಂತಗಳನ್ನ ಪಾಲಿಸುತ್ತಿರುವ ಸರಳ ಜೀವಿ. ಪ್ರತಿಯೊಬ್ಬ ಎಂಎಲ್ಎ ಗೆದ್ದ ಬಳಿಕ ನಾನೇ ನಾಯಕ ಅಂತ ಹೇಳಿಕೊಳ್ತಾರೆ. ಆದ್ರೆ ಜನರೇ ನನ್ನ ನಾಯಕ ಅಂತ ಹೇಳಿಕೊಳ್ಳೋ ಸರಳ ವ್ಯಕ್ತಿ ಕಿಮ್ಮನೆ ರತ್ನಾಕರ್. ಇಂದಿನ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ನಾಯಕರೇ ದಾರಿ ತಪ್ಪಿದ್ದಾರೆ, ಆದ್ರೆ ಕಿಮ್ಮನೆ ಹಾದಿ ತಪ್ಪಿಲ್ಲ. ಅವರು ಹಿಂದೆ ಹೇಗಿದ್ರೋ ಇಂದು ಹಾಗೇ ಇದ್ದಾರೆ. ಯಾಕಂದ್ರೆ ಅವರು ಶಾಂತವೇರಿ ಗೋಪಾಲಗೌಡರ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿ, ಲೋಹಿಯಾರ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡ ನಾಯಕ. ಕಿಮ್ಮನೆ ರತ್ನಾಕರ್ ಹುಟ್ಟಿದ್ದು 1951 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕಿಮ್ಮನೆ ಅನ್ನೋ ಪುಟ್ಟ ಗ್ರಾಮದಲ್ಲಿ. ತಂದೆ ಕೆಟಿ ಮಂಜಪ್ಪಗೌಡ, ತಾಯಿ ಶೇಷಮ್ಮನವರ ಕಿರಿಯ ಪುತ್ರ. ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ರತ್ನಾಕರ್ ಹುಟ್ಟೂರಿನಲ್ಲೇ ಶಿಕ್ಷಣ ಆರಂಭಿಸಿದ್ರು. ಬಳಿಕ ತೀರ್ಥಹಳ್ಳಿಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ್ರು. ಶಿವಮೊಗ್ಗದಲ್ಲಿ ಪಿಯುಸಿ ಪಾಸ್ ಮಾಡಿದ್ರು. ಬಳಿಕ ಬೆಂಗಳೂರಿನ ಬಿಎಎಂಎಸ್ ಕಾನೂನು ಕಾಲೇಜಿನಲ್ಲಿ ಎಲ್ಎಲ್ಬಿ ಪದವಿ ಪಡೆದ್ರು. ಕಾಲೇಜು ದಿನಗಳಲ್ಲಿ ಕಿಮ್ಮನೆ ಓರ್ವ ಹೋರಾಟಗಾರ. ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ನಡೆದ ರೈತ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಪಾದಯಾತ್ರೆಗಳನ್ನ ಮಾಡಿದ್ರು, ಯುವಕರನ್ನ ಸಂಘಟಿಸಿದ್ರು, ಪ್ರಚೋದನಕಾರಿ ಭಾಷಣಗಳ ಮೂಲಕ ಫೈರ್ ಬ್ರಾಂಡ್ ಎನಿಸಿದ್ರು. ರೈತ ಹೋರಾಟದಲ್ಲಿ ಜೈಲು ಕೂಡ ತೀರಬೇಕಾಯ್ತು. ಇದೊಂದೇ ಅಲ್ಲ, ತುರ್ತು ಪರಿಸ್ಥಿತಿಯ ವೇಳೆ ಜಯಪ್ರಕಾಶ್ ನಾರಾಯಣರ ಹೋರಾಟಕ್ಕೂ ಧುಮುಕಿದ್ರು. ಹೀಗೆ ಕಿಮ್ಮನೆ ರತ್ನಾಕರ್ ಅವರು ಒಟ್ಟು 4,000 ಅಧಿಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಸೋಷಿಯಲಿಸ್ಟ್ ಪಾರ್ಟಿಯ ಲೋಯ್ಯರ್ ಅವರ ಪುಸ್ತಕಗಳನ್ನು ನಾನು ಓದುವ ಪ್ರಾರಂಭ ಮಾಡಿದೆ. ದ ವೀಲ್ ಆಫ್ ಹಿಸ್ಟ್ರಿ, ದ ಇಂಟರ್ವೆಲ್ ಬಿಟ್ವೀನ್ ದಿ ಪಾಲಿಟಿಕ್ಸ್, ಇವೆಲ್ಲವೂ ಕೂಡ ದ ಗಾಂಧಿ ಮಾರ್ಕ್ಸ್ ಅಂಡ್ ಕಾರ್ಲ್, ಅವೆಲ್ಲದನ್ನು ಕೂಡ ಓದಿ ಒಂದು ರೀತಿ ನಾನು ಐ ವಾಸ್ ಅಟ್ರ್ಯಾಕ್ಟೆಡ್ ಬೈ ದಿ ಸೋಷಿಯಲಿಸ್ಟ್. ಇದು ಅದ್ರ ಬಗ್ಗೆ ಭಾಳ ಇದಾಯಿತು. ಆ ನಂತರದಲ್ಲಿ 1974 ಎಮರ್ಜೆನ್ಸಿನಲ್ಲಿ ಐ ವಾಸ್ ಸಪೋರ್ಟಿಂಗ್ ಸಂಪೂರ್ಣ ಕ್ರಾಂತಿ, ಜಯಪ್ರಕಾಶ್ ನಾರಾಯಣ್. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ, ಸ್ವಾಮಿ ವಿವೇಕಾನಂದ, ಹೀಗೆ ಇತಿಹಾಸ ಪುರುಷರ ಜೀವನ ಚರಿತ್ರೆ ಓದುವ ಮೂಲಕ ಇನ್ಸ್ಪೈರ್ ಆದವರು ಕಿಮ್ಮನೆ ರತ್ನಾಕರ್. ಇಂದಿಗೂ ಕಿಮ್ಮನೆ ಓರ್ವ ಸಾಹಿತ್ಯಾಭಿಮಾನಿ, ನಿತ್ಯವೋ ಒಂದಿಲ್ಲೊಂದು ಪುಸ್ತಕ ಓದುತ್ತಲೇ ಇರ್ತಾರೆ. ಕಿಮ್ಮನೆಯವರ ಜೀವನೋತ್ಸಾಹದ ಹಿಂದಿನ ಗುಟ್ಟೆ ಈ ಪುಸ್ತಕಗಳು.
ಅಂದಹಾಗೆ ಕಾನೂನು ಪದವಿ ಪಡೆದಿದ್ದ ರತ್ನಾಕರ್ ತೀರ್ಥಹಳ್ಳಿಯಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ರು. ಒಂದು ಕಾಲಕ್ಕೆ ತೀರ್ಥಹಳ್ಳಿಯಲ್ಲಿರೋ ಅರ್ಧದಷ್ಟು ಕೇಸ್ಗಳು ಇವರ ಬಳಿಯಲ್ಲೇ ಇರುತ್ತಿದ್ವು. ಹಾಗಂತ ಕಿಮ್ಮನೆ ವೃತ್ತಿಯನ್ನ ಎಂದೋ ವ್ಯಾಪಾರ ಮಾಡಲಿಲ್ಲ. ಸಾಕಷ್ಟು ಪ್ರಕರಣಗಳಲ್ಲಿ ಉಚಿತವಾಗಿ ವಕಾಲತ್ತು ವಹಿಸಿದ್ರು. ತಮ್ಮ ಬಳಿಗೆ ಬಂದ 90% ಪ್ರಕರಣಗಳನ್ನ ಮಾತುಕತೆಯ ಮೂಲಕ ರಾಜಿ ಮಾಡಿ ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ರು. ಕಕ್ಷಿಗಾರನಿಗೆ ಏನಾದರೂ ಪರಿಹಾರ ಕೊಡಲೇಬೇಕು, ಪರಿಹಾರ ಕೊಡಿಸ್ಬೇಕು ಅಂತಕ್ಕಂಥದ್ದೇ ಪರಮೋಚ್ಚ ಗುರಿಯಾಗಿತ್ತು. ಯಾವತ್ತೂ ಹಣಕ್ಕಾಗಿ ಅಥವಾ ವೃತ್ತಿ ಇವತ್ತಿನ ದಿನ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ, ಅದಕ್ಕಾಗಿ ಕೆಲಸ ಮಾಡಲಿಲ್ಲ. ನನಗೆ ಗೊತ್ತಿರೋ ಹಾಗೆ 90 ಕೇಸ್ ನಡೆಸಿದ್ರಲ್ಲಿ ಇಬ್ಬರನ್ನೂ ಕೂರಿಸಿ ಸಮಾಧಾನ ಮಾಡಿ ರಾಜಿ ಮಾಡಿ ಮಾಡಿರತಕ್ಕಂಥದ್ದು ಈ ತೀರ್ಥಹಳ್ಳಿ ನ್ಯಾಯಾಲಯದಲ್ಲೇ ಒಂದು ವಿಶಿಷ್ಟವಾದ್ದು. ಆವಾಗಿಂದನು ರತ್ನಾಕರ್ ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಪ್ರವೇಶಿಸಿದ್ದು 1978 ಸೋಷಿಯಲಿಸ್ಟ್ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಕೋಣಂದೂರು ಲಿಂಗಪ್ಪನವರ ಪರ ಪ್ರಚಾರಕ್ಕೆ ಧುಮುಕಿದ್ರು. ಅದೇ ವರ್ಷ ತಾಲೂಕು ಬೋರ್ಡ್ ಸದಸ್ಯರಾಗಿ ಆಯ್ಕೆಯೂ ಆದ್ರು. ರಾಜಕಾರಣ ಪ್ರವೇಶಿಸಿ ಜನರಿಗೆ ಹತ್ತಿರವಾದ ಕಿಮ್ಮನೆ ರತ್ನಾಕರ್ಗೆ 1983 ಜನತಾ ಪಕ್ಷದಿಂದ ವಿಧಾನಸಭೆಗೆ ಸ್ಪರ್ಧಿಸುವ ಅವಕಾಶ ಒದಗಿ ಬಂದಿತ್ತು. ಆದರೆ ಅದೇ ಸಮಯಕ್ಕೆ ಡಿಬಿ ಚಂದ್ರೇಗೌಡರು ತಮಗೆ ಸ್ಥಾನ ಬಿಟ್ಟುಕೊಡುವಂತೆ ಕೋರಿದ್ದರಿಂದ ಕಣದಿಂದ ಹಿಂದೆ ಸರಿದು ಚಂದ್ರೇಗೌಡರನ್ನ ಬೆಂಬಲಿಸಿದ್ರು. ಅವರಿಗೆ ಗೆಲುವನ್ನ ಕೂಡ ತಂದುಕೊಟ್ರು. ನನಗೆ ನಿಲ್ಲಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ರು. ಬಟ್ ಚಂದ್ರೇಗೌಡರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಹೇಳ್ತಾ ಇದ್ದೀನಿ, ನೀವು ಅವಕಾಶ ಮಾಡಿಕೊಡಿ ಅಂಥೇಳಿ ಆಗ ನಾನು ಹಿಂದಕ್ಕೆ ಸರಿದೆ. ಚಂದ್ರೇಗೌಡರಿಗೆ ನಾನು ಸಪೋರ್ಟ್ ಮಾಡಿದ್ದೆ. ರತ್ನಾಕರ್ ಅವರ ಹೋರಾಟಗಳನ್ನು ಮೆಚ್ಚಿ ಸ್ವತಃ ರಾಜ್ಕುಮಾರ್ ತೀರ್ಥಹಳ್ಳಿಗೆ ಭೇಟಿ ನೀಡಿದ್ರು. ದೇವೇಗೌಡರು, ಜೆಎಚ್ ಪಟೇಲ್, ರಾಮಕೃಷ್ಣ ಹೆಗಡೆ ಹೀಗೆ ಹಿರಿಯ ನಾಯಕರೆಲ್ಲ ಕಿಮ್ಮನೆ ರತ್ನಾಕರ್ ಅವರನ್ನ ಬೆಂಬಲಿಸಿದವರೇ. ಅಂದಹಾಗೆ ಹೋರಾಟಗಳ ಮೂಲಕವೇ ಗಮನ ಸೆಳೆದ ಕಿಮ್ಮನೆ ರತ್ನಾಕರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧಿಸಿದ್ದ 1999 ಜೆಡಿಎಸ್ ಪಕ್ಷದಿಂದ. ಆದರೆ ಅಂದಿನ ಶಾಸಕ ಬಿಜೆಪಿಯ ಆರಗ ಜ್ಞಾನೇಂದ್ರ ವಿರುದ್ಧ 4,000 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ರು. ಬದಲಾದ ರಾಜಕಾರಣದಲ್ಲಿ 2004 ಕಾಂಗ್ರೆಸ್ ಸೇರಿದ ಕಿಮ್ಮನೆ ಪುನಃ ತೀರ್ಥಹಳ್ಳಿಯ ಅಖಾಡದಿಂದಲೇ ಸ್ಪರ್ಧಿಸಿದ್ರು. ಎರಡನೇ ಬಾರಿಯೂ ಅವರಿಗೆ ಸೋಲು ಎದುರಾಯಿತು. ಆದರೆ ಸೋಲಿನ ಅಂತರ 1,000 ಮತಗಳಿಗೆ ಬಂದು ನಿಂತಿತ್ತು. ಆ ಚುನಾವಣೆಯಲ್ಲಿ ಕಿಮ್ಮನೆ ಇಲ್ಲದ ಜೆಡಿಎಸ್ ಠೇವಣಿ ಕಳೆದುಕೊಂಡಿತ್ತು. 2008 ಚುನಾವಣೆ ವೇಳೆಗೆ ರಾಜ್ಯದಲ್ಲಿ ಯಡಿಯೂರಪ್ಪ ಅಲೆ ಜೋರಾಗಿ ಬೀಸಿತ್ತು. ಎಲ್ಲೆಲ್ಲೋ ಬಿಜೆಪಿಯದ್ದೇ ಅಬ್ಬರ. ತೀರ್ಥಹಳ್ಳಿಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಆರಗ ಜ್ಞಾನೇಂದ್ರ 4 ಬಾರಿಗೆ ಆಯ್ಕೆ ಬಯಸಿದ್ರು. ಆದರೆ ಆಗಿದ್ದೇ ಬೇರೆ. ಜನ ಕಾಂಗ್ರೆಸ್ನ ಕಿಮ್ಮನೆ ರತ್ನಾಕರ್ ಅವರನ್ನ ಬೆಂಬಲಿಸಿದ್ರು. ಕಿಮ್ಮನೆ ಮುಂದೆ ಎಲ್ಲರೂ ಸುಮ್ಮನೆ ಅನ್ನೋ ಹಾಗಾಗಿ ಬಿಡ್ತು. ಶಾಸಕರಾಗಿ 5 ಪೂರೈಸಿರುವ ರತ್ನಾಕರ್ ಅಧಿವೇಶನದಲ್ಲಿ 100-100 ಹಾಜರಾತಿ ಪಡೆದ ರಾಜ್ಯದ ಏಕೈಕ ಶಾಸಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾವ ಅಧಿವೇಶನವನ್ನು ಮಿಸ್ ಮಾಡದೆ ಶಾಸಕ ಸ್ಥಾನದ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. 5 ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಆದರೆ ಎಂದು ಅವರು ಇದು ನಾನು ಮಾಡಿದ್ದು ಅಂತ ಹೇಳಿಕೊಂಡಿಲ್ಲ. ಮಾಡಿದ್ದನ್ನ ಜನ ಗಮನಿಸುತ್ತಾರೆ ಅನ್ನೋ ಪಾಲಿಸಿ ಅವರದ್ದು. ಗೆದ್ದಾಗ ಗೆದ್ದ ನಂತರ ಏನೇನಾದರೂ ರಾಜಕಾರಣಿಗಳು ಆಸ್ತಿ ಎಷ್ಟು ಮಾಡಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೆ ನಾನು ತುಂಬ ಹತ್ತಿರದಿಂದ ನನಗೆ ಗೊತ್ತಿರೋಂಗೆ ಎಮ್ ಎಲ್ ಎ ಅದರ ಮೇಲೆ ಯಾವತ್ತೂ ಸ್ವಜನ ಪಕ್ಷಪಾತ ಮಾಡಲಿಲ್ಲ. ಅವ್ರ ಕುಟುಂಬ ಅವತ್ತು ರತ್ನಾಕರನ್ನು ಎಷ್ಟು ದೂರ ಇಟ್ಟಿತ್ತೋ ಅಥವಾ ಇವರು ಅವರನ್ನು ಎಲ್ಲಿಟ್ಟಿದ್ರೋ ಈಗಲೂ ಕೂಡ ಅವರು ಯಾರೂ ಕೂಡ ಬೆನಿಫಿಷಿಯರೀಸ್ ಅಲ್ಲ. ಕಾಲ್ನಡಿಗೆಯ ಮೂಲಕ ಮತದಾರನ ಮನೆ ತಲುಪುತ್ತಿದ್ದಾರೆ. ಮತದಾರನಿಗೆ ಹಸ್ತಲಾಘವ ಮಾಡಿ ಹಸ್ತಕ್ಕೆ ಮತ ನೀಡಿ ಅಂತ ಮತ ಯಾಚಿಸುತ್ತಿದ್ದಾರೆ. ತಮ್ಮ ಜೊತೆಗೂ 100 ಕಾರ್ಯಕರ್ತರನ್ನ ಕಟ್ಟಿಕೊಂಡಿಲ್ಲ. ಅದೊಂಥರ ಸಿಂಪಲ್ ಕ್ಯಾನ್ವಾಸ್. ಹಣ ಮತ್ತು ಹೆಂಡ ಅನ್ನೋದು ಎಂದೋ ಕಿಮ್ಮನೆಯವರ ಹತ್ತಿರಕ್ಕೆ ಸುಳಿದಿಲ್ಲ. ಯಾರಿಗೂ ಯಾವುದೇ ಆಸೆ ಆಮಿಷವೊಡ್ಡಿಲ್ಲ. ಅವರದ್ದೇನಿದ್ರೋ ಸೈದ್ಧಾಂತಿಕ ಹೋರಾಟ. ಸ್ವಂತ ಆಸ್ತಿ ಮಾರಿ ಕಾರ್ಯಕರ್ತರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಚುನಾವಣೆಗೆ ನಿಲ್ಲೋವರೆಗೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳ ಹತ್ರ ಅಥವಾ
ಕಂಡಕ್ಟರ್ಗಳ ಹತ್ರ ಹಣ ತೆಗೆದುಕೊಂಡು ಪಾರ್ಟಿ ಕಟ್ಟಿದಾಗ ಅಭ್ಯಾಸ ಇರಲಿಲ್ಲ ನನಗೆ ಆ ಸಂದರ್ಭದವರೆಗೂ. ನಾನು ಟಿಲ್ ದಿ ಡೇಟ್ ಆಫ್ ಐ ಗಾಟ್ ಎಲೆಕ್ಟೆಡ್ ಅದೇ ರೀತಿ ಎಲ್ಲವನ್ನೂ ಕೂಡ ನಾನು ಈ ನನ್ನ ಹೋರಾಟದ ಒಂದು ಲೈನಲ್ಲಿ ಆಲ್ಮೋಸ್ಟ್ ಐ ಲಾಸ್ಟ್ ಅಬೌಟ್ 4 crores ವರ್ತ್ ಅಬೌಟ್ ಪ್ರಾಪರ್ಟಿ. ಒಂದು 10 acres ಜಮೀನು ಸೇಲ್ ಮಾಡಿದೆ. ಒಂದು ಶಿವಮೊಗ್ಗದಲ್ಲಿ ಒಂದು ಸೈಟ್ ಇತ್ತು, ಅದನ್ನು ಸೇಲ್ ಮಾಡಿದೆ. ತೀರ್ಥಹಳ್ಳಿಲಿ ಅಲ್ಲಿ ಸೈಟ್ ಸೇಲ್ ಮಾಡಿದೆ. ಹ್ಯಾಡ್ ಎ ಗುಡ್ ಇನ್ಕಮ್ ಟು. ರಾಜ್ಯದಲ್ಲಿ ಓರ್ವ ವ್ಯಕ್ತಿ ಶಾಸಕನಾದರೆ ಆತನ ಇಡೀ ಖಾನ್ದಾನ್ ದಿಢೀರ್ ಶ್ರೀಮಂತವಾಗಿ ಬಿಡುತ್ತೆ. ಆದರೆ ಕಿಮ್ಮನೆ ರತ್ನಾಕರ್ ಹಾಗೂ ಅವರ ಕುಟುಂಬ ಹಿಂದೆ ಹೇಗಿತ್ತೋ ಈಗಲೂ ಹಾಗೇ ಇದೆ. ಯಾಕಂದ್ರೆ ಕಿಮ್ಮನೆ ಎಂದೋ ಸ್ವಜನ ಪಕ್ಷಪಾತ ಮಾಡಿಲ್ಲ, ಭ್ರಷ್ಟಾಚಾರ ಹತ್ತಿರಕ್ಕೂ ಸುಳಿದಿಲ್ಲ, ತಮ್ಮ ಬಳಿಗೆ ಬಂದವರಿಗೆ ನಿಷ್ಪಕ್ಷಪಾತವಾಗಿ ಸಹಾಯ ಮಾಡಿದ್ದಾರೆ. ಅದೇನೇ ಇರಲಿ, ಹದಗೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಇಂದು ಕಿಮ್ಮನೆ ರತ್ನಾಕರ್ ಅವರಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ನಾಯಕರು ಕಡಿಮೆಯಾಗುತ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪುನರ್ ನಿರ್ಮಾಣಕ್ಕೆ ಇಂಥ ನಾಯಕರ ಅಗತ್ಯವಂತೂ ಇದೆ. ಕಾಲ್ನಡಿಗೆಯ ಮೂಲಕ ಮತದಾರನ ಮನೆ ತಲುಪುತ್ತಿದ್ದಾರೆ. ಮತದಾರನಿಗೆ ಹಸ್ತ ಲಾಘವ ಮಾಡಿ ಹಸ್ತಕ್ಕೆ ಮತ ನೀಡಿ ಅಂತ ಮತ ಯಾಚಿಸುತ್ತಿದ್ದಾರೆ. ತಮ್ಮ ಜೊತೆಗೂ 100+ ಕಾರ್ಯಕರ್ತರನ್ನ ಕಟ್ಟಿಕೊಂಡಿಲ್ಲ. ಅದೊಂಥರ ಸಿಂಪಲ್ ಕ್ಯಾನ್ವಾಸ್. ಹಣ ಮತ್ತು ಹೆಂಡ ಅನ್ನೋದು ಎಂದೂ ಕಿಮ್ಮನೆಯವರ ಹತ್ತಿರಕ್ಕೆ ಸುಳಿದಿಲ್ಲ. ಯಾರಿಗೂ ಯಾವುದೇ ಆಸೆ ಆಮಿಷವೊಡ್ಡಿಲ್ಲ. ಅವರದ್ದೇನಿದ್ರೋ ಸೈದ್ಧಾಂತಿಕ ಹೋರಾಟ. ಸ್ವಂತ ಆಸ್ತಿ ಮಾರಿ ಕಾರ್ಯಕರ್ತರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಚುನಾವಣೆಗೆ ನಿಲ್ಲೋವರೆಗೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳ ಹತ್ರ ಅಥವಾ ಕಂಡಕ್ಟರ್ಗಳ ಹತ್ರ ಹಣ ತೆಗೆದುಕೊಂಡು ಪಾರ್ಟಿ ಕಟ್ಟಿದಾಗ ಅಭ್ಯಾಸ ಇರಲಿಲ್ಲ ನನಗೆ ಆ ಸಂದರ್ಭದವರೆಗೂ. ನಾನು ಟಿಲ್ ದಿ ಡೇಟ್ ಆಫ್ ಐ ಗಾಟ್ ಎಲೆಕ್ಟೆಡ್ ಅದೇ ರೀತಿ ಎಲ್ಲವನ್ನೂ ಕೂಡ ನಾನು ಈ ನನ್ನ ಹೋರಾಟದ ಒಂದು ಲೈನಲ್ಲಿ ಆಲ್ಮೋಸ್ಟ್ ಐ ಲಾಸ್ಟ್ ಅಬೌಟ್ 4 crores ವರ್ತ್ ಅಬೌಟ್ ಪ್ರಾಪರ್ಟಿ. ಒಂದು 10 acres ಜಮೀನು ಸೇಲ್ ಮಾಡಿದೆ. ಒಂದು ಶಿವಮೊಗ್ಗದಲ್ಲಿ ಒಂದು ಸೈಟ್ ಇತ್ತು, ಅದನ್ನು ಸೇಲ್ ಮಾಡಿದೆ. ತೀರ್ಥಹಳ್ಳಿಲಿ ಅಲ್ಲಿ ಸೈಟ್ ಸೇಲ್ ಮಾಡಿದೆ. ಹ್ಯಾಡ್ ಎ ಗುಡ್ ಇನ್ಕಮ್ ಟು. ರಾಜ್ಯದಲ್ಲಿ ಓರ್ವ ವ್ಯಕ್ತಿ ಶಾಸಕನಾದರೆ ಆತನ ಇಡೀ ಖಾನ್ದಾನ್ ದಿಢೀರ್ ಶ್ರೀಮಂತವಾಗಿ ಬಿಡುತ್ತೆ. ಆದರೆ ಕಿಮ್ಮನೆ ರತ್ನಾಕರ್ ಹಾಗೂ ಅವರ ಕುಟುಂಬ ಹಿಂದೆ ಹೇಗಿತ್ತೋ ಈಗಲೂ ಹಾಗೇ ಇದೆ. ಯಾಕಂದ್ರೆ ಕಿಮ್ಮನೆ ಎಂದೋ ಸ್ವಜನ ಪಕ್ಷಪಾತ ಮಾಡಿಲ್ಲ, ಭ್ರಷ್ಟಾಚಾರ ಹತ್ತಿರಕ್ಕೂ ಸುಳಿದಿಲ್ಲ, ತಮ್ಮ ಬಳಿಗೆ ಬಂದವರಿಗೆ ನಿಷ್ಪಕ್ಷಪಾತವಾಗಿ ಸಹಾಯ ಮಾಡಿದ್ದಾರೆ. ಅದೇನೇ ಇರಲಿ, ಹದಗೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಇಂದು ಕಿಮ್ಮನೆ ರತ್ನಾಕರ್ ಅವರಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ನಾಯಕರು ಕಡಿಮೆಯಾಗುತ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪುನರ್ ನಿರ್ಮಾಣಕ್ಕೆ ಇಂಥ ನಾಯಕರ ಅಗತ್ಯವಂತೂ ಇದೆ.